ಹೇಳಕ್ಕಾಗತ್ತಾ? ಹೇ, ನೀನೇನ್ ಬಿಟ್ಟು ಕೆಲಸ ಮಾಡೋ ತರ ಹೇಳ್ತೀಯಾ? ನಾನೇನ್ ಸಂಬಳ ಕೊಡಲ್ವಾ ನಿನಗೆ? ನೀವ್ ಸಂಬಳ ಕೊಡ್ತೀರಾ ಅಂತ ನನ್ ಕೆಲ್ಸ ಎಲ್ಲ ಬಿಟ್ಟು ಇಲ್ಲಿ ಇಟ್ಕೊಂಡು ಇವ್ ಟಾಯ್ಲೆಟ್ ಕ್ಲೀನ್ ಮಾಡಕ್ಕಾಗಲ್ಲ. ನಿನ್ನೆ ಆಕೆ ಮೇಲೆ ರಿಸರ್ಚ್ ಮಾಡ್ಕೊಂಡಿದ್ರು. ಚಿಚಿ, ನೆನ್ಸ್ಕೊಂಡ್ರೇನೆ ಅಸಹ್ಯ ಆಗುತ್ತೆ. ಕಮಲಾ, ಕಮಲಾ. ಹಲೋ ಮೇಡಮ್, ನೀವ್ ಯಾಕೆ ಆ ಕೆಲಸದವ್ರ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿದ್ದೀರಾ? ಮತ್ತೇನ್ ಮಾಡಿ ಸರ್, ಈ ಕಾಲದಲ್ಲಿ ಕೆಲಸ ಸಿಗೋರೆ ತುಂಬಾ ಕಷ್ಟ ಆಗಿದೆ. ಇವ್ರು ಬೇರೆ ಸ್ಟ್ರೋಕ್ ಹೊಡೆದು ಮನೆ ಮಲಗಿದ್ದಾರೆ, ಇವ್ರನ್ನ ನೋಡ್ಕೊಳ್ಳೋದು ದೊಡ್ಡ ಸಮಸ್ಯೆ ಆಗಿದೆ ನಮಗೆ. ಇನ್ ಮುಂದೆ ಅಟೆನ್ಷನ್ ಬೇಡ, ಕೆಎನ್ಸಿ ಆರೋಗ್ಯ ಧಾಮ ನಿಮ್ಮಂತವರ ಸಹಾಯಕ್ಕೆ ಇದೇ ರೀತಿ ಹಲವಾರು ಕಾಯಿಲೆಗಳಿಂದ ನರಳಿರೋರ್ನ ಹಾಗೂ ಅಶಕ್ತರನ್ನ ಅತಿ ಕಡಿಮೆ ಖರ್ಚಿನಲ್ಲಿ ಉತ್ತಮವಾಗಿ ನೋಡಿಕೊಳ್ಳಲಾಗುವುದು. ಈ ಕೂಡಲೇ ಸಂಪರ್ಕಿಸಿ ಕೆಎನ್ಸಿ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್, ಹೊರಮಾವು ಗಾಂಧಿ ಸರ್ಕಲ್ ಬಳಿ, ಬಾಣಸವಾಡಿ, ಬೆಂಗಳೂರು 560043. ಮೊಬೈಲ್ ಸಂಖ್ಯೆ 9448244695. ಅಶಕ್ತರಿಗೊಂದು ಶಕ್ತಿ, ಕೆಎನ್ಸಿ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್. ಇಳಿ ವಯಸ್ಸಿನಲ್ಲಿ ಹೆಚ್ಚಾಗಿ ಆರೋಗ್ಯದ ತೊಂದರೆಗಳು ಕಾಣಿಸಿಕೊಳ್ಳುವುದು ಸಾಮಾನ್ಯ. ಅದಲ್ಲದೆ ದೇಹದ ಪರಿಸ್ಥಿತಿಗೆ ಹಾಗೂ ಕಾಯಿಲೆಗೆ ತಕ್ಕಂತೆ ಊಟೋಪಚಾರವಿರಬೇಕಾಗುತ್ತದೆ. ಇಂತಹ ವಿಚಾರಗಳಲ್ಲಿ ಕೆಎನ್ಸಿ ಆರೋಗ್ಯ ಧಾಮ ತುಂಬಾ ಉತ್ತಮವಾದ ಸೇವೆಯನ್ನು ಕಲ್ಪಿಸುತ್ತದೆ. ನುರಿತ ವೈದ್ಯರ ಸಲಹೆಯಂತೆ ಸಮಯಕ್ಕೆ ಸರಿಯಾಗಿ ಸ್ವಚ್ಛ ಸಸ್ಯಹಾರಿ ಆಹಾರವನ್ನು ಎಲ್ಲರಿಗೂ ಒದಗಿಸಿಕೊಡಲಾಗುತ್ತದೆ. ನಿರಂತರ 24 ಗಂಟೆಗಳ ಸೇವೆಯ ವೈದ್ಯಕೀಯ ವ್ಯವಸ್ಥೆ ಹೊಂದಿರುವ ಈ ಕೆಎನ್ಸಿ ಆರೋಗ್ಯ ಧಾಮದಲ್ಲಿ ಉಸಿರಾಟದ ತೊಂದರೆಯಲ್ಲಿರುವವರ ಪ್ರಾಣ ಉಳಿಸಲು ಅಗತ್ಯವಾದ ಆಕ್ಸಿಜನ್ ವ್ಯವಸ್ಥೆ ಇರುತ್ತದೆ. ಆಸ್ಪತ್ರೆಗಳಲ್ಲಿ ಸಿಗುವಂಥ ಅತ್ಯಂತ ಉತ್ತಮ ಗುಣಮಟ್ಟದ ಗ್ಲೂಕೋಸ್ ಔಷಧಿಗಳು, ಮಾತ್ರೆಗಳು ಅಗತ್ಯವಿರುವ ರೋಗಿಗಳ ಸೇವೆಗೆ ಮುಂಜಾಗೃತವಾಗಿ ಇಲ್ಲಿ ಸಿದ್ಧವಾಗಿರುತ್ತದೆ. ನೋಡಿ, ಇವರು ಶರ್ಮಿಳಾ, ಬರೋಬ್ಬರಿ 160 ಕೆಜಿ ತೂಕವಿದ್ದಾರೆ. ಇವರಿಗೆ ಮಲಗಲು 2 ಮಂಚಗಳು ಬೇಕು. ಸ್ವತಃ ಎದ್ದು ಕೂರಲಾಗದ ಪರಿಸ್ಥಿತಿ, ಮಲಗಿದ್ದಲ್ಲಿಯೇ ಎಲ್ಲವೂ ಆಗಬೇಕು. ಇವರನ್ನು ನೋಡಿಕೊಳ್ಳಲು ಒಬ್ಬರು ಇಬ್ಬರು ಸಾಲೋದೇ ಇಲ್ಲ. ಸುಮಾರು 5-6 ಸಿಬ್ಬಂದಿಗಳು ಇವರ ಸೇವೆಗೆ ಸದಾ ನಿಲ್ಲಬೇಕಾಗುತ್ತದೆ. ಇಂಥವರನ್ನು ಮನೆ ಮಂದಿ ನೋಡಿಕೊಳ್ಳುವುದು ನಿಜಕ್ಕೂ ಕಷ್ಟದ ವಿಷಯ. ಆದರೆ ಕೆಎನ್ಸಿ ಆರೋಗ್ಯ ಧಾಮ ಇಂಥವರ ಸೇವೆಗಾಗಿ ಉತ್ತಮ ವ್ಯವಸ್ಥೆ ಇದೆ. ಕೇವಲ 25 ದಿನಗಳಲ್ಲಿ 40 ಕೆಜಿಯಷ್ಟು ಕಡಿಮೆಯಾಗಿರುವುದು ಕೆಎನ್ಸಿ ಸಾಧನೆಗಳಲ್ಲೊಂದಾಗಿದೆ. ಈ ರೀತಿ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ದೇಹದ ತೂಕ ನಿಯಂತ್ರಣವಾಗಿರುವುದನ್ನು ಹಲವಾರು ಮಂದಿ ಖುದ್ದಾಗಿ ವೀಕ್ಷಿಸಲು ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವ ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯ ಜಯಲಕ್ಷ್ಮಿಯವರಿಗೆ ಇಲ್ಲಿಗೆ ಸೇರುವ ಮುಂಚೆ ದಿನದ 24 ಗಂಟೆಗಳು ಸಹ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಆದರೆ ಇಲ್ಲಿನ ಯೋಗ, ಧ್ಯಾನ, ಪ್ರಾಣಾಯಾಮದಂತಹ ಹಲವಾರು ಪರಿಣಾಮಕಾರಿ ಚಿಕಿತ್ಸೆಗಳಿಂದ ಹಾಗೂ ನಿಯಮಿತ ಊಟೋಪಚಾರಗಳಿಂದ ಇಂದು ಕೇವಲ ರಾತ್ರಿ ವೇಳೆಯಲ್ಲಿ ಮಾತ್ರ ಆಕ್ಸಿಜನ್ ಅನ್ನು ಬಳಸುತ್ತಿದ್ದಾರೆ. ಈಕೆ ವಿಮಲಾದೇವಿ, ಗ್ಯಾಂಗ್ರೀನ್ ರೋಗದಿಂದ ತಮ್ಮ ಎಡಗಾಲನ್ನು ಕಳೆದುಕೊಂಡು ಅಂಗವಿಕಲತೆಯನ್ನು ಅನುಭವಿಸುತ್ತಿರುವ ಇವರಿಗೆ 2 ಗಂಡು ಮಕ್ಕಳು ಇದ್ದರೂ ಸಹ ಅವರುಗಳು ಈಕೆಯನ್ನು ನೋಡಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿದ್ದಾರೆ. ಇದೀಗ ಈಕೆ ಯಾರ ಹಂಗಿಗೂ ಒಳಪಡದೆ ತನ್ನ ಪೆನ್ಷನ್ ಹಣದಲ್ಲಿ ಕೆಎನ್ಸಿ ಆರೋಗ್ಯ ಧಾಮದಲ್ಲಿ ದಾಖಲಾಗಿ ಸುಖ ಜೀವನವನ್ನ ಕಾಣುತ್ತಿದ್ದಾರೆ. ಕಾಲು ತೆಗೆದ್ಮೇಲೆ ಇವಾಗ ಒಬ್ರು ಆಶ್ರಯ ಬೇಕು ನನಗೆ. ಅವರೇ ಇದುವರೆಗೂ ನೋಡ್ಕೊಂತ ಇದ್ರು, ಎಷ್ಟು ದಿವಸ ಅಂತ ಒಬ್ರು ಇದ್ರೊಳಗೆ ಆಶ್ರಯಿತಾಗಿರ್ಬೇಕು. ನನಗೂ ಬೇಜಾರಾಯ್ತು, ಅದಕ್ಕೆ ನಾನೆಲ್ಲಾದ್ರೂ ಕರ್ಕೊಂಡೋಗಿ ಸೇರಿಸ್ರಪ್ಪ ಅಲ್ಲೇ ಎದ್ದು ಕುತ್ಕೊಳಕ್ಕಾಗ್ತಾ ಇರಲಿಲ್ಲ. ಊಟ ಮಾಡುವಾಗ ಒಂದು ತುತ್ತು ಅನ್ನ ತಿಂದ್ವಿ, ಒಂದು ತುತ್ತು ನೀರು ಕುಡೀಲಿ, ಎಲ್ಲ ವಾಮಿಟ್ ಆಗೋಗ್ಬೋದು. ಎದ್ದು ಕುತ್ಕೊಳಕ್ಕಾಗಿರಲಿಲ್ಲ, ಎದ್ದು ಕುಂಡಿಸ್ಬೇಕಾಗಿತ್ತು. ಈಗ ಇಲ್ಲಿ ಬಂದು 2.5 ತಿಂಗಳಾದ್ಮೇಲೆ ಒಂದು ವಾರ ಊಟ ಇಲ್ಲಿ ಸೇರಲಿಲ್ಲ ಸರ್. ಆಮೇಲೆ ಇವಾಗ ಊಟ ಎಲ್ಲ ಸೇರ್ತೈತೆ, ತಿಂಡಿ ತಿಂತೀನಿ, ನಾನೇ ಎದ್ದು ಹಿಡ್ಕೊಂಡು ಸಪೋರ್ಟ್ ಬೇಕು ನನಗೆ, ಇದನ್ನ ಹಿಡ್ಕೊಂಡು ಎದ್ದೇಳ್ತೀನಿ. ಆಮೇಲೆ ನಿಂತ್ಕೊಂತಾ ಇದ್ದೀನಿ ಇವಾಗ. ಗೌರಮ್ಮ ಪಾರ್ಶ್ವವಾಯು ಪೀಡಿತರಾಗಿದ್ದು ಇಲ್ಲಿಗೆ ಸೇರುವ ಮುಂಚೆ ದೇಹದ ಎಲ್ಲಾ ಭಾಗಗಳು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದ್ದವು. ಈಗ ಇಲ್ಲಿನ ಸೌಲಭ್ಯಗಳಿಂದ ಮತ್ತು ಸಿಬ್ಬಂದಿಗಳ ಸೇವೆಯಿಂದ ದೇಹದಲ್ಲಿ ಚಲನೆ ಕಂಡುಕೊಂಡಿದ್ದಾರೆ ಹಾಗೂ ಇನ್ನು ಕೆಲವೇ ದಿನಗಳಲ್ಲಿ ಸಂಪೂರ್ಣ ಗುಣಮುಖರಾಗಿ ಮನೆಗೆ ಹಿಂತಿರುಗುವ ಹಂತ ತಲುಪಿದ್ದಾರೆ. ಇವರು ನನ್ನ ತಾಯಿಯವರಾಗಬೇಕು. ಸುಮಾರು ಇವರಿಗೆ 87-88 ವರ್ಷ ಆಗಿದೆ. ಇವ್ರಿಗೆ ಇದ್ದಕ್ಕಿದ್ದಾಗೆ ಕೈ ಮತ್ತು ಕಾಲುಗಳು ಸ್ವಾಧೀನ ಇದ್ದೀರ, ಮನೆಯಲ್ಲಿ ಭಾಳ ಸುಸ್ತಾಗ್ಬಿಟ್ಟಿದ್ರು. ಮತ್ತು ನಾವು ಒಂದು ದಿವಸ ಎರಡು ಸಹ ನೋಡಿದ್ವಿ. ಆಮೇಲೆ ವಿಧಿ ಇಲ್ದಿರ ಅಗಡಿ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಒಂದು 15 ದಿವಸ ಅಡ್ಮಿಟ್ ಮಾಡಿದ್ಮೇಲೆ ಅಲ್ಲಿ ಸ್ವಲ್ಪ ಅಂಥ ಬೆಟ್ರೇನು ಕಾಣಿಸ್ಲಿಲ್ಲ.
ಇಲ್ಲಿ ಯಾರೋ ಒಬ್ರು ಪರಿಚಯ ಮಾಡಿಕೊಟ್ರು, ಈ ನವಚೈತನ್ಯ